ಶಿರಾ ಬೈ ಎಲೆಕ್ಷನ್ ಅಖಾಡದಲ್ಲಿ ವಾಟರ್ ಪಾಲಿಟಿಕ್ಸ್ ದೊಡ್ಡದಾಗಿ ನಡೀತಾ ಇದೆ ವೀಕ್ಷಕರೇ. ಚುನಾವಣೆಯ ಕೇಂದ್ರ ಬಿಂದುವಾಗಿದೆ ಮದಲೂರು ಕೆರೆಯ ವಿಚಾರ. ಮದಲೂರು ಕೆರೆಗೆ ನೀರು ಹರಿಸದಿದ್ರೆ ಪಾದಯಾತ್ರೆ ಎಂಬ ವಿಚಾರ ಕುಮಾರಸ್ವಾಮಿ ಹೇಳಿಕೆಗೆ ಇದೀಗ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಪಾದಯಾತ್ರೆ ಮಾಡುವ ಅವಕಾಶ ಅವರಿಗೆ ಬರೋದಿಲ್ಲ. ಆರು ತಿಂಗಳಲ್ಲಿ ನೀರನ್ನ ಹರಿಸಿಯೇ ತೀರ್ತೇವೆ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರತಕ್ಕಂತದ್ದು. ರಾಜ್ಯ ಬಿಜೆಪಿಯ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬದಲಾವಣೆ ಅನ್ನೋದು ಗಾಳಿ ಸುದ್ದಿ. ಸರ್ಕಾರ ಅಧಿಕಾರಕ್ಕೆ ತಂದವರು ಯಡಿಯೂರಪ್ಪ ಸಿದ್ದರಾಮಯ್ಯ ಹತಾಶರಾಗಿ ಈ ರೀತಿಯಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಡಿಸಿಎಂ ಗೋವಿಂದ ಕಾರಜೋಳ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಎಂ ಕೊಟ್ಟ ಭರವಸೆನ ಈಡೇರಿಸ್ತಾರೆ ಅಂತ ಅಶ್ವಥ್ ನಾರಾಯಣ ಅವರು ಸಹ ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು. ಹರಿಸ್ಲಿಲ್ಲ ಅಂತ ಹೇಳಿದ್ರೆ ಕುಮಾರಸ್ವಾಮಿಯವರು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಮಾನ್ಯ ಕುಮಾರಸ್ವಾಮಿಯವರಿಗೆ ಒಂದು ವಿಚಾರವನ್ನು ಕೇಳೋದಕ್ಕೆ ಬಯಸ್ತೇನೆ. ಮದಲೂರು ಕೆರೆಗೆ ಕಾಲುವೆಯನ್ನು ನಿರ್ಮಾಣ ಮಾಡೋದಕ್ಕೆ 2008 ಮತ್ತು 2009ರಲ್ಲಿ ಹಣ ಬಿಡುಗಡೆ ಮಾಡಿದಂಥ ಸರ್ಕಾರ ಯಾವುದು ಅಂತೇಳಿದ್ರೆ ಬಿಜೆಪಿ ಸರ್ಕಾರ. ಅವಾಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳಿದ್ದರು. ಮದಲೂರು ಕೆರೆಗೆ ನೀರು ಹರಿಸಬಾರ್ದು ಅಂತ ಏನಾದ್ರು ವಿಚಾರ ಇದ್ದಿದ್ರೆ ನೀರು ಕಾಲುವೆ ನಿರ್ಮಾಣನೇ ಮಾಡ್ತಿರ್ಲಿಲ್ಲ. ಒಂದನೇದು. ಎರಡನೇದು, ಒಂದು ಸಾರಿ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಅದರಂತೆ ನಡ್ಕೊಳ್ಳೋದೇ ಅವರದು ವಿಶೇಷತೆ ಕರ್ನಾಟಕ ರಾಜ್ಯದಲ್ಲಿ. ಆ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಮದಲೂರು ಕೆರೆಗೆ ನೀರನ್ನು ಹರಿಸ್ತಾರೆ ಆರು ತಿಂಗಳೊಳಗಡೆ, ಕುಮಾರಸ್ವಾಮಿ ಅವರಿಗೆ ಪಾದಯಾತ್ರೆ ಮಾಡತಕ್ಕಂಥ ಅವಶ್ಯಕತೆನೇ ಬರೋದಿಲ್ಲ. ಹಾಗಾಗಿ ಅವರೇನೋ ಒಂದು ಚಪಲಕ್ಕೆ ಸ್ಟೇಟ್ಮೆಂಟನ್ನು ಕೊಡಬೇಕು, ಕೊಟ್ಟಿದ್ದಾರೆ. ಮತ್ತು ಶಿರಾದ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಿಕಾರಿಪುರದ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಇಲ್ಲೇನೇನು ಮೂಲಭೂತ ಅವಶ್ಯಕತೆಗಳಿದೆಯೋ ಅವುಗಳೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ಕೊಡ್ತಾರೆ. ಮತ್ತು ಕುಮಾರಸ್ವಾಮಿ ಅವರಿಗೆ ಪಾದಯಾತ್ರೆ ಮಾಡತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದೇ ಇಲ್ಲ. ಯಾಕೆ ಅಂತೇಳಿದ್ರೆ ನೀರನ್ನು ಹರಿಸ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಈಗ ನಡೀತಾ ಇರತಕ್ಕಂಥ ಉಪಚುನಾವಣೆ ವಿಷಯದಲ್ಲಿ ಮದಲೂರು ಕೆರೆಗೆ ನೀರು ಹರಿಸ್ಲಿಲ್ಲ ಅಂತ ಹೇಳಿದ್ರೆ ಕುಮಾರಸ್ವಾಮಿಯವರು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಮಾನ್ಯ ಕುಮಾರಸ್ವಾಮಿಯವರಿಗೆ ಒಂದು ವಿಚಾರವನ್ನು ಕೇಳೋದಕ್ಕೆ ಬಯಸ್ತೇನೆ. ಮದಲೂರು ಎಲ್ಲ ಕೊಡಬೇಕಾದಂಥ ಅಗತ್ಯತೆ ಇಲ್ಲ ನೋಡಿ. ಮದಲೂರು ಕೆರೆಗೆ ನೀರು ಹರಿಸ್ಬೇಕಾದದ್ದು ಅಪ್ಪ ನಾನೇ ಅಮ್ಮ ನಾನೇ ಅಂತ ಹೇಳ್ಕೊಳ್ತಕ್ಕಂಥ ಜಯಚಂದ್ರ ಅವರು ಎಷ್ಟು ಬಾರಿ ಆರಿಸ್ಬಂದಾರ? 6 ಬಾರಿ ಆರಿಸ್ಬಂದಾರ. ಟೋಟಲ್ ಮಂತ್ರಿ ಆಗಿದ್ದಾರೆ. ಯಾಕೆ ಮಾಡಲಿಲ್ಲ? ಅವರು ಮಾಡುವಂಥ ಕಳಕಳಿ ಕಾಳಜಿ ಇದ್ದಿದ್ದರೆ ಮೊದಲೇ ಮಾಡ್ತಿದ್ರು, ಮಾಡಿಲ್ಲ. ಸುಮ್ಮನೆ ಚುನಾವಣೆ ಬಂದಾಗ ಒಂದು ಚುನಾವಣೆ ವಿಷಯ ಮಾಡಿಕೊಂಡು ಪೊಲಿಟಿಕಲ್ ಗಿಮಿಕ್ ಮಾಡಿ ಚುನಾವಣೆ ಗೆಲ್ತಕ್ಕಂಥದ್ದೇ ಅವ್ರದ್ದು ಮಾನದಂಡ ಆಗಿದೆ ಹೊರತು ಅಭಿವೃದ್ಧಿ ಇಟ್ಟುಕೊಂಡು ಮಾಡಿಲ್ಲ. ನಾವು ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಜಿಯವ್ರ ಸರ್ಕಾರ, ರಾಜ್ಯದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಲಿ, ನಾವು 2008ರಿಂದ 2013ರಲ್ಲಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವೇ ಮಾಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಕೆರೆ ತುಂಬು ಯೋಜನೆನ ಜಾರಿಗೆ ತಂದಂಥ ಕಾನ್ಸೆಪ್ಟೇ ಭಾರತೀಯ ಜನತಾ ಪಕ್ಷದ್ದು. ನಿಮ್ಗೆ ಗೊತ್ತಿರಲಿ, ಬೇರೆ ಯಾರೂ ಮಾಡಿಲ್ಲ. 1952ರಿಂದ ಇಲ್ಲಿವರೆಗೂ 72 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು. ಯಾಕೆ ಮಾಡಲಿಲ್ಲ? ಕೆರೆ ತುಂಬ ಯೋಜನೆ ಮಾಡ್ಬೋದಾಗಿತ್ತಲ್ಲ. ವಿಪಕ್ಷಗಳಿಗೆ ಹತಾಶ ಮನೋಭಾವನೆಯಿಂದ ಅವರು ಏನೇನೋ ಮಾತಾಡ್ತಾ ಇದ್ದಾರೆ, ಅವಕ್ಕೆ ಬೆಲೆ ಕೊಡಬೇಕಾದಂಥ ಅಗತ್ಯತೆ ಇಲ್ಲ ನೋಡಿ. ಮದಲೂರು ಕೆರೆಗೆ ನೀರು ಹರಿಸ್ಬೇಕಾದದ್ದು ಅಪ್ಪ ನಾನೇ ಅಮ್ಮ ನಾನೇ ಅಂತ ಹೇಳ್ಕೊಳ್ತಕ್ಕಂಥ ಜಯಚಂದ್ರ ಅವರು ಎಷ್ಟು ಬಾರಿ ಆರಿಸ್ಬಂದಾರ? 6 ಬಾರಿ ಆರಿಸ್ಬಂದಾರ. ಟೋಟಲ್ ಮಂತ್ರಿ ಆಗಿದ್ದಾರೆ. ಯಾಕೆ ಮಾಡಲಿಲ್ಲ? ಅವರು ಮಾಡುವಂಥ ಕಳಕಳಿ ಕಾಳಜಿ ಇದ್ದಿದ್ದರೆ ಮೊದಲೇ ಮಾಡ್ತಿದ್ರು, ಮಾಡಿಲ್ಲ. ಸುಮ್ಮನೆ ಚುನಾವಣೆ ಬಂದಾಗ ಒಂದು ಚುನಾವಣೆ ವಿಷಯ ಮಾಡಿಕೊಂಡು ಪೊಲಿಟಿಕಲ್ ಗಿಮಿಕ್ ಮಾಡಿ ಚುನಾವಣೆ ಗೆಲ್ತಕ್ಕಂಥದ್ದೇ ಅವ್ರದ್ದು ಮಾನದಂಡ ಆಗಿದೆ ಹೊರತು ಅಭಿವೃದ್ಧಿ ಇಟ್ಟುಕೊಂಡು ಮಾಡಿಲ್ಲ. ನಾವು ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಜಿಯವ್ರ ಸರ್ಕಾರ, ರಾಜ್ಯದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಲಿ, ನಾವು
2008 ರಿಂದ 2013 ರಲ್ಲಿ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾವೇ ಮಾಡಿರತಕ್ಕಂತದ್ದು ಈ ರಾಜ್ಯದಲ್ಲಿ ಕೆರೆ ತುಂಬು ಯೋಜನೆನ ಜಾರಿಗೆ ತಂದಂತ ಬಹಳ ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಾತಿ ಜನಾಂಗಕ್ಕೂ ಸಲ್ಲುವಂತ ಪಕ್ಷ ಮತ್ತು ನಮ್ಮ ಸರ್ಕಾರವು ಎಲ್ಲ ಜಾತಿ ಜನಾಂಗಕ್ಕೆ ಸೇರಿ ಒಗ್ಗಟ್ಟಿನಿಂದ ಒಕ್ಕುರುಳಿನಿಂದ ಎಲ್ಲ ಜಾತಿ ಸಮುದಾಯಕ್ಕೂ ಸಲ್ಲುವಂತ ಒಂದು ಸರ್ಕಾರ ಮತ್ತು ಪಕ್ಷ ಈ ದಿಕ್ಕಿನಲ್ಲಿ ಇವತ್ತು ಎಲ್ಲ ಜಾತಿ ಜನಾಂಗವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂತ ಸನ್ಮಾನ್ಯ ಡಾಕ್ಟರ್ ರಾಜೇಶ್ ಗೌಡರನ್ನ ಬೆಂಬಲಿಸುತ್ತಿದೆ ಹಾಗಾಗಿ ಈಗಾಗಲೇ ಇದೆಲ್ಲ ಎಲ್ಲ ಕಡೆ ವ್ಯಕ್ತವಾಗ್ತಿದೆ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗೆದ್ದೇ ಗೆಲ್ಲುತ್ತೆ ಒಂದು ದೊಡ್ಡ ಅಂತರದಿಂದ ನಮ್ಮ ಜಯವನ್ನು ಸಾಧಿಸ್ತೀವಿ ಅನ್ನುವಂಥದ್ದು ಎಲ್ಲ ಕಡೆ ವ್ಯಕ್ತವಾಗ್ತಿದೆ ಮತ್ತು ಫಲಿತಾಂಶದಲ್ಲೂ ಅದು ಹೊರಬೀಳುವಂಥದ್ದಾಗ್ತಿದೆ ಹಾಗಾಗಿ ಈ ಒಂದು ವಿಶ್ವಾಸದೊಂದಿಗೆ ಇವತ್ತು ಗೊಲ್ಲ ಜನಾಂಗದ ದಲಿತರು ಗೊಲ್ಲರು ನಾಯಕರು